ನಿನ್ನೆ ಸಂತ್ರಸ್ತೆಯರ ವೈದ್ಯಕೀಯ ಪರೀಕ್ಷೆ ನಡೆದಿದೆ ವೈದ್ಯಕೀಯ ಪರೀಕ್ಷೆ ಆಗ್ತಾ ಇದ್ದಂತೆ ಪೊಲೀಸರು ಸಭೆ ನಡೆಸಿದ್ದಾರೆ ಎಸ್ಪಿ ಪರಶುರಾಮ್ ನೇತೃತ್ವದಲ್ಲಿ ಸಭೆಯನ್ನ ಕೂಡ ನಡೆಸಲಾಗಿದೆ ಮುಂದೆ ಏನು ಏನು ಮಾಡಬೇಕು ಅನ್ನೋ ಬಗ್ಗೆ ನಿನ್ನೆಯ ಸಭೆಯಲ್ಲಿ ಚರ್ಚಿಸಲಾಗಿದೆ ಇವತ್ತು ಜಡ್ಜ್ ಎದುರು ಹೇಳಿಕೆಯನ್ನ ದಾಖಲು ಮಾಡಲಿದ್ದಾರೆ ಮಕ್ಕಳು ಇದಾದ ಬಳಿಕ ಶ್ರೀಗಳ ವಿಚಾರಣೆಯನ್ನ ಮಾಡಲೇಬೇಕು ಶ್ರೀಗಳಿಗೆ ನೋಟಿಸ್ ನೀಡುವ ಕುರಿತಂತೆಯೂ ಕೂಡ ಚಿಂತನೆ ಇದೆ ನೆನೆ ಪೊಲೀಸ್ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ದಾರೆ ಯಾಕಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದನ್ನ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಮುಂದೆ ಏನು ಮಾಡಬೇಕು ಅನ್ನೋ ಕುರಿತಾಗಿ ಪೊಲೀಸರು ಸಭೆಯನ್ನ ಕೂಡ ನಡೆಸಿರೋದು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲು ಮಾಡಿದ ಬಳಿಕ ಶ್ರೀಗಳನ್ನ ಕರೆಸಿ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ ಅದಕ್ಕಿಂತ ಮುಂಚೆ ಸಂತ್ರಸ್ತೆಯರ ಹೇಳಿಕೆಯ ಬಳಿಕ ಶ್ರೀಗಳಿಗೆ ನೋಟಿಸ್ ಅನ್ನು ನೀಡುವ ಸಾಧ್ಯತೆ ಇದೆ ಶ್ರೀಗಳನ್ನ ಬಂಧನ ಮಾಡುವಂತ ಸಾಧ್ಯತೆ ಕೂಡ ದಟ್ಟ ಆಗಿದೆ ಯಾಕಂದ್ರೆ ಇದು ಸಂತ್ರಸ್ತೆಯರ ಅಂತಂದ್ರೆ ಈಗ ಹೆಣ್ಣುಮಕ್ಕಳು ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳಿತಾರೆ 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ ನೀವು ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರೋದ್ರಿಂದ ನಾನ್ ಬೇಲೇಬಲ್ ಕೇಸ್ ಆಗಿರೋದ್ರಿಂದ ಶ್ರೀಗಳನ್ನ ಬಂಧಿಸುವ ಸಾಧ್ಯತೆ ಕೂಡ ದಟ್ಟ ಆಗಿದೆ ಇದೆಲ್ಲದರ ನಡುವೆ ಶ್ರೀಗಳು ಕಾಣಿಸ್ಕೊಳ್ತಾ ಇಲ್ಲ ಮಠದ ಆವರಣದಲ್ಲಿ ಇವತ್ತು ಬೆಳಗಿನಿಂದ ಯಾರ್ ಕಣ್ಣಿಗೂ ಕೂಡ ಬಿದ್ದಿಲ್ಲ ಹಾಗಾದ್ರೆ ಶ್ರೀಗಳು ಎಲ್ಲಿ ಹೋಗಿದ್ದಾರೆ ಸಿಆರ್‌ಪಿಸಿ 164 ಹೇಳಿಕೆಯನ್ನ ಸಂತ್ರಸ್ತೆಯರ ಬಳಿ ಪಡೆದುಕೊಂಡ ಬಳಿಕ ನೋಟಿಸ್ ಅನ್ನು ನೀಡಲಾಗುತ್ತೆ ನ್ಯಾಯಾಧೀಶರ ಎದುರು ಶ್ರೀಗಳು ಕೂಡ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಬೇಕು ಅದಾದ ಬಳಿಕ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಇದೆ ಇದೆಲ್ಲದರ ನಡುವೆ ಶ್ರೀಗಳು ಇದೀಗ ಅಪ್ಸ್ಕ್ಯಾಂಡ್ ಆಗಿದ್ದಾರ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರ ಹಾಗಾದ್ರೆ ಎಲ್ಲಿಗೆ ಹೋದ್ರು ರಾತ್ರೋರಾತ್ರಿನೇ ಯಾರ ಕಣ್ಣಿಗೂ ಬೀಳದಂತೆ ಏನಾದರೂ ಎಸ್ಕೇಪ್ ಆಗಿಬಿಟ್ರ ಅಥವಾ ಶ್ರೀಗಳು ಈಗ ಎಲ್ಲಿದ್ದಾರೆ ಹೀಗೆ 10 ಹಲವು ಪ್ರಶ್ನೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಕಾಡ್ತಾ ಇರೋದು ಡಿಟೇಲ್ಸ್ ಕೊಡೋದಕ್ಕೆ ಮಠದ ಆವರಣದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಮತ್ತೊಮ್ಮೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂದೇಶ್ ನಿನ್ನೆ ಸಂತ್ರಸ್ತೆಯರ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ ಇವತ್ತು ಅವರ ಹೇಳಿಕೆಗಳನ್ನು ಕೂಡ ಮ್ಯಾಜಿಸ್ಟ್ರೇಟ್ ದಾಖಲು ಮಾಡ್ಕೊಳ್ತಾರೆ ಅದಾದ ಬಳಿಕ ಶ್ರೀಗಳಿಗೆ ನೋಟಿಸ್ ಅನ್ನು ಕೊಟ್ಟು ಅವರ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಶ್ರೀಗಳ ಬಂಧನದ ಸಾಧ್ಯತೆ ಕೂಡ ದಟ್ಟ ಆಗಿರೋದು ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಬಹುದು ಓಕೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಆದಂತಹ ರಾಮಚಂದ್ರ ನಾಯಕ್ ಅವರು ಕೂಡ ಈಗ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಂದೇಶ್ ಆ ಒಂದು ವಿಜಯೋನ್ಸನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಸದ್ಯ ಮಠದ ಆವರಣಕ್ಕೆ ಯಾರೆಲ್ಲ ಭೇಟಿಯನ್ನ ಕೊಟ್ಟಿದ್ದಾರೆ ಶ್ರೀಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ ಜನವಿ ನಿಜವಾದ ಒಂದು ಡ್ರಾಮಾ ಈಗ ಶುರುವಾಗಿದೆ ಯಾಕಂದ್ರೆ ಇಷ್ಟು ದಿನಗಳವರೆಗೂ ಕೂಡ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದ ಬಳಿಕ ಎರಡು ದಿನಗಳವರೆಗೂ ಕೂಡ ಯಾವೊಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಇಲ್ಲಿ ಸುಳಿಯೋದಿಲ್ಲ ಆದರೆ ಈಗ ಮಠದಿಂದ ಈಗಾಗಲೇ ಮುರುಘಶ್ರೀ ಸ್ವಾಮೀಜಿಗಳು ಈಗಾಗಲೇ ಹೊರಗಡೆ ಹೋಗಿದ್ದಾರೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅಂತ ಹೇಳಿದ ನಂತರ ಇಲ್ಲಿ ಬಂದು ಹೊಸ ಡ್ರಾಮಾ ಅಂದ್ರೆ ತನಿಖಾಧಿಕಾರಿಗಳು ಈಗಷ್ಟೇ ಬಂದು ಒಳಗಡೆ ಹೋಗಿದ್ದಾರೆ ಮುರುಘರಾಜೇಂದ್ರ ಬೃಹನ್ಮಠದ ಒಂದು ಆವರಣಕ್ಕೆ ಹೋಗಿ ಅಲ್ಲಿ ವಿಚಾರಣೆಯನ್ನ ಮಾಡೋದಕ್ಕೆ ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಸದ್ಯ ಒಳಗಡೆ ಹೋಗುವಂತ ಕೆಲಸವನ್ನ ಈಗ ತನಿಖಾಧಿಕಾರಿಗಳು ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಬೆಂಗಳೂರು ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಪಿಐ ಆಗಿರುವಂತ ಭರತ್ ಬಾಲಚಂದ್ರ ನಾಯಕ್ ಅವರು ಅಂದ್ರೆ ಬಾಲಚಂದ್ರ ನಾಯಕ್ ಅವರು ಕೂಡ ಈಗಾಗಲೇ ತಮ್ಮ ಸಿಬ್ಬಂದಿಗಳೊಂದಿಗೆ ಇಲ್ಲಿಗೆ ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮೇಲ್ನೋಟಕ್ಕೆ ತೋರಿಸುವಂತ ಕೆಲಸವನ್ನ ಇವೆಲ್ಲವೂ ಕೂಡ ಡ್ರಾಮಾ ಯಾಕಂದ್ರೆ ಈ ನೆನ್ನೆವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿರಲಿಲ್ಲ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಅಥವಾ ತನಿಖೆಯ ಮುಂದುವರಿದ ಭಾಗವಾಗಿ ಇಲ್ಲಿ ಸ್ವಾಮೀಜಿ ಅವರ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಆದರೆ ಇಲ್ಲಿಯವರೆಗೂ ಕೂಡ ಮಾಡಿರಲಿಲ್ಲ ಯಾವಾಗ ಸ್ವಾಮೀಜಿ ಅವರು ಅಜ್ಞಾತ ಸ್ಥಳಕ್ಕೆ ಹೋದ್ರು ಅಂತ ಗೊತ್ತಾಯ್ತು ಆಗ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಗಾಗಿದೆ ಅಂದ್ರೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೋತಾರೆ ಅಂತ ಹೇಳ್ತಾರಲ್ಲ ಇಲ್ಲಿ ಟ್ರೈನ್ ಹೋಗೋದನ್ನೇ ಕಾಯ್ತಾ ಇದ್ರು ಅನ್ಸುತ್ತೆ ಟ್ರೈನ್ ಹೋಯ್ತು ಅಂತ ಗೊತ್ತಾದ ಮೇಲೆ ಬಂದು ಇದೆಲ್ಲ ಹೈ ಡ್ರಾಮಾ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ
ಖಂಡಿತವಾಗ್ಲೂ ಜಾನ್ವಿ, ಯಾಕಂದ್ರೆ ಈಗ ನಡೀತಿರುವಂತಹ ಸಿನಾರಿಯೋವನ್ನ ಅಥವಾ ಈಗ ನಡೀತಿರುವಂತಹ ಎಲ್ಲ ಡೆವಲಪ್ಮೆಂಟ್ಸ್ ಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಅದೇ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಜೀಪ್ ಏನಿದೆ ಪೊಲೀಸ್ ಜೀಪ್ ನಲ್ಲಿ ಈಗ ಸಿಪಿಐ ಬಾಲಚಂದ್ರ ನಾಯಕ್ ಬರ್ತಾರೆ, ಆದ್ರೆ ನಿನ್ನೆವರೆಗೂ ಕೂಡ ಪೆಟ್ರೋಲ್ ಖಾಲಿ ಆಗಿತ್ತು ಅನ್ಸುತ್ತೆ. ಯಾಕಂದ್ರೆ ಎರಡು ದಿನಗಳಾಗಿದೆ ಪ್ರಕರಣ ದಾಖಲಾಗಿ, ಎರಡು ದಿನಗಳಿಂದ ಕೂಡ ಇಲ್ಲಿ ಸುಳಿಯೋದೇ ಇಲ್ಲ. ಆದ್ರೆ ಯಾವಾಗ ಅಜ್ಞಾತ ಸ್ಥಳಕ್ಕೆ ಹೋದ್ರು ಇಲ್ಲಿ ಸ್ವಾಮೀಜಿ ಇಲ್ಲ ಅಂತ ಗೊತ್ತಾಗುತ್ತೋ ಅದಾದ ನಂತರ ಸುಮ್ಮನೆ ಬಂದಿರುವಂತದ್ದು. ಆದ್ರೆ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದನ್ನ ಬಿಟ್ಟು ಇಲ್ಲಿ ಬಂದು ಹುಡುಕಾಟುವಂತ ಕೆಲಸವನ್ನ ಅಥವಾ ನಾವು ಪ್ರಕರಣ ಭೇದಿಸ್ತಾ ಇದೀವಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇದೀವಿ ಅಂತ ತೋರಿಸಬೇಕಲ್ಲ. ಹಾಗಾಗಿ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಈಗ ಬಂದಿದ್ದಾರೆ, ಬಂದು ಒಳಗಡೆ ನೋಡ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಇರೋದಿಲ್ಲ. ಹಾಗಾಗಿ ಮುಂದಿನ ತನಿಖೆಯನ್ನ ಯಾವ ರೀತಿ ಮಾಡ್ತಾರೆ, ಯಾಕಂದ್ರೆ ನ್ಯಾಯಾಧೀಶರು ಇವತ್ತು ಪ್ರಶ್ನೆ ಮಾಡೇ ಮಾಡ್ತಾರೆ. ಸಿಆರ್ಪಿಸಿ 164 ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ಇಲ್ಲಿಯವರೆಗೂ ಕೂಡ ಆರೋಪಿಯನ್ನ ಬಂಧನ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೂಡ ಹೋಗಿದ್ವಿ, ಎನ್ಕ್ವೈರಿಯನ್ನು ಮಾಡಿದ್ವಿ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರು ಇಲ್ಲ ಅಂತ ಹೇಳಬೇಕಲ್ಲ. ಅದನ್ನು ಮಾಡೋದಕ್ಕೆ ಈಗ ಒಂದು ಪ್ರೊಸೀಜರನ್ನು ಮಾಡಬೇಕು ಅಂತ ಹೇಳಿ ನಾವು ಅವರು ತೋರಿಸೋದಕ್ಕೆ ಈಗ ಸದ್ಯ ಇಲ್ಲಿಗೆ ಬಂದಿದ್ದಾರೆ ಬೃಹನ್ಮಠಕ್ಕೆ. ಈಗ ಒಳಗಡೆ ಅಂದರೆ ಆವರಣದ ಒಳಗೆ ಹೋಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ಈಗ ಮಾಡ್ತಾ ಇದ್ದಾರೆ. ಚೆನ್ನಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.